ಸರ್ ರಮೇಶ್ ಸರ್, ನಿಮ್ಮ ಏಜ್ ನಂಬರ್ ರಿವರ್ಸ್ ಆಗ್ತಿದೆ ಅಂತ ಅನ್ಸುತ್ತೆ ಮೇ ಬಿ, ಯಾಕಂದ್ರೆ ತುಂಬಾ ವೆಯ್ಟ್ ಲೂಸ್ ಆಗಿದ್ದೀರಾ. ಈ ಕಾರ್ಯಕ್ರಮಕ್ಕೋಸ್ಕರ ಏನಾದರೂ ವೆಯ್ಟ್ ಲೂಸ್ ಆದ್ರೆ, ಅದರ್ವೈಸ್ ಕಾರ್ಯಕ್ರಮ ಶೂಟ್ ಮಾಡ್ತಾ ಮಾಡ್ತಾ ಏನಾದರೂ ವೆಯ್ಟ್ ಲೂಸ್ ಮಾಡ್ಕೊಂಡು? ಇಲ್ಲ ಇಲ್ಲ ಇಲ್ಲ, ಅದು ಈಗ ಆಸ್ ಇಟ್ ಇಸ್. ಅನಿಲ್ ಕಪೂರ್ ಯಾರೋ ತುಂಬ ಅದ್ಭುತವಾಗಿ ಒಂದು ಎಲ್ಲ ಹೇಳಿದ್ರು, ಒಬ್ಬ ನ್ಯೂ ಕಮರ್ ಹೊಸದಾಗಿ ಬಂದ ಬಾಲಿವುಡ್ ಅಂದರೆ ನಾನು 1 ಕಿಲೋಮೀಟರ್ ಎಕ್ಸ್ಟ್ರಾ ಓಡ್ತೀನಿ ಅಂತ. ಆ ಥರ ನಿಮ್ಗೆ ವಯಸ್ಸಾಗ್ತಿದ್ದಾಗ, ವರ್ಷಗಳು ಉರುಳಿತಿದ್ದಾಗ ನೀವು ಇನ್ನಷ್ಟು ಕೇರ್ಫುಲ್ ಆಗಿರಬೇಕು ಎಲ್ಲ ರೀತಿಯಲ್ಲೂ, ಫಿಸಿಕಲಿ ಮೆಂಟಲಿ ಯು ಶುಡ್ ಬಿ ಮೋರ್ ಅಲರ್ಟ್ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ಇತ್ತೀಚೆಗೆ ವಹಿಸ್ತಾ ಇದ್ದೀನಿ, ಊಟದ ವಿಷಯದಲ್ಲಾಗಲಿ ಎಕ್ಸಸೈಸ್ ವಿಷಯದಲ್ಲಾಗಲಿ. ಐ ಹೋಪ್ ಸಹಾಯ ಆದರೆ ಒಳ್ಳೆಯದು. ಥ್ಯಾಂಕ್ ಯು. ಸರ್ ರಮೇಶ್ ಸರ್, ನಿಮ್ಮ ಏಜ್ ನಂಬರ್ ರಿವರ್ಸ್ ಆಗ್ತಿದೆ ಅಂತ ಅನಿಸುತ್ತೆ ಮೇ ಬಿ, ಯಾಕಂದರೆ ತುಂಬಾ ವೆಯ್ಟ್ ಲೂಸ್ ಆಗಿದ್ದೀರಾ. ಈ ಕಾರ್ಯಕ್ರಮಕ್ಕೋಸ್ಕರ ಏನಾದರೂ ವೆಯ್ಟ್ ಲೂಸ್ ಆದರೆ, ಅದರ್ವೈಸ್ ಕಾರ್ಯಕ್ರಮ ಶೂಟ್ ಮಾಡ್ತಾ ಮಾಡ್ತಾ ಏನಾದರೂ ವೆಯ್ಟ್ ಲೂಸ್ ಮಾಡ್ಕೊಂಡು? ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲ ಇಲ್ಲ ಇಲ್ಲ, ಅದು ಈಗ ಆಸ್ ಇಟ್ ಇಸ್. ಅನಿಲ್ ಕಪೂರ್ ಯಾರೋ ತುಂಬ ಅದ್ಭುತವಾಗಿ ಒಂದು ಎಲ್ಲ ಹೇಳಿದ್ರು, ಒಬ್ಬ ನ್ಯೂ ಕಮರ್ ಹೊಸದಾಗಿ ಬಂದ ಬಾಲಿವುಡ್ ಅಂದರೆ ನಾನು 1 ಕಿಲೋಮೀಟರ್ ಎಕ್ಸ್ಟ್ರಾ ಓಡ್ತೀನಿ ಅಂತ. ಆ ಥರ ನಿಮ್ಗೆ ವಯಸ್ಸಾಗ್ತಿದ್ದಾಗ, ವರ್ಷಗಳು ಉರುಳಿತಿದ್ದಾಗ ನೀವು ಇನ್ನಷ್ಟು ಕೇರ್ಫುಲ್ ಆಗಿರಬೇಕು ಎಲ್ಲ ರೀತಿಯಲ್ಲೂ, ಫಿಸಿಕಲಿ ಮೆಂಟಲಿ ಯು ಶುಡ್ ಬಿ ಮೋರ್ ಅಲರ್ಟ್ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ಇತ್ತೀಚೆಗೆ ವಹಿಸ್ತಾ ಇದ್ದೀನಿ, ಊಟದ ವಿಷಯದಲ್ಲಾಗಲಿ ಎಕ್ಸಸೈಸ್ ವಿಷಯದಲ್ಲಾಗಲಿ. ಐ ಹೋಪ್ ಸಹಾಯ ಆದರೆ ಒಳ್ಳೆಯದು. ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.